ಬಂದು ಬಹುಜನ ಸಮಾಜ ಪಾರ್ಟಿಯ ಮುಖಂಡ. ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇಡೀ ವಿಶ್ವದಾದ್ಯಂತ ಬಾಬಾ ಸಾಹೇಬರ ಪುತ್ಥಳಿಗಳು ಸ್ಥಾಪನೆಗೊಂಡಿವೆ. ಅದರಲ್ಲಿ ಬಿಜಾಪುರ್ನಲ್ಲಿ 1974ಕ್ಕಿಂತ ಪೂರ್ವದಲ್ಲಿ ಒಂದು ಪುತ್ಥಳಿ ಸ್ಥಾಪನೆಯಾಗಿದೆ. ಇಲ್ಲಿ ಆ ಪುತ್ಥಳಿ ಸ್ಥಾಪನೆಯಾದ ಮೇಲೆ ಪ್ರತಿ ತಾಲೂಕಿನಲ್ಲಿ ಪುತ್ಥಳಿಗಳು ಸ್ಥಾಪನೆಯಾಗಿದೆ. ದುರ್ದೈವ ಅಂತಂದ್ರೆ ಈಗ ಹೊಸದಾಗಿ ಸ್ಥಾಪನೆಯಾದಂತಹ ಪುತ್ಥಳಿಗಳೆಲ್ಲ ತಾಲೂಕು ಮಟ್ಟದಲ್ಲಿ ದೊಡ್ಡ ದೊಡ್ಡ ಪುತ್ಥಳಿಗಳು ಇದ್ದದ್ರಿಂದ ಬಿಜಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಪುತ್ಥಳಿ ಸಣ್ಣ ಪುತ್ಥಳಿ ಇದೆ ಬಾಬಾ ಸಾಹೇಬ್ದು. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಇರುವ ಪುತ್ಥಳಿಗಿಂತಲೂ ಒಂದು ದೊಡ್ಡ ಪುತ್ಥಳಿ ಜಿಲ್ಲಾ ಮಟ್ಟದಲ್ಲಿ ಇರಬೇಕಿತ್ತು. ಅದು ಇಲ್ಲಿವರೆಗೆ ಆಗಿಲ್ಲ. ಈ ನಿಮಿತ್ತ ಜಿಲ್ಲಾಧಿಕಾರಿಯವರಿಗೆ ಮುಖಾಂತರ ನಾವು ಚೀಫ್ ಮಿನಿಸ್ಟರ್ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ನಿವೇದನೆ ಮಾಡಿಕೊಂಡಿದ್ದೀವಿ. ಏನಪ್ಪಾ ಅಂತಂದ್ರೆ ತಾಲೂಕು ಮಟ್ಟದಲ್ಲಿರುವ ಪುತ್ಥಳಿಗಿಂತಲೂ ಒಂದು ದೊಡ್ಡ ಪ್ರಮಾಣದ ಒಂದು ಪುತ್ಥಳಿಯನ್ನ ನಿರ್ಮಿಸಿ ಇಲ್ಲಿ ಪ್ರತಿಷ್ಠಾಪಿಸಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯವರಿಗೆ ಜಿಲ್ಲಾಧಿಕಾರಿಯವರ ಮುಖಾಂತರ ನಿವೇದನೆ ಮಾಡಿಕೊಂಡಿದ್ದೀವಿ. ಆ ನಿವೇದನಾ ಪತ್ರವನ್ನು ನಾವಿವತ್ತು ಜಿಲ್ಲಾಧಿಕಾರಿಯವರು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಯವರು ಕೂಡ ಇದನ್ನ ಮನವಿಯನ್ನ ಮನ್ನಿಸಿ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಅವರು ಜಿಲ್ಲಾಧಿಕಾರಿ ಹೇಳಿದ್ರು ಈ ಪ್ರಪೋಸಲ್ ಈ ಮೊದಲೇನೆ ಇದೆ ಅಂತಿಲ್ಲ, ಇದನ್ನ ಮೊದಲೇ ಇದೆ, ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ಕೈಗೊಳ್ತಾ ಇದೀವಿ. ಈ ನೀವು ಕೊಟ್ಟದ್ದು ಕೂಡ ಇದನ್ನ ನಾವು ಮೇಲೆ ಬರೆದು ಅದಕ್ಕೆ ಸೂಕ್ತ ಫಂಡಿನ ಅರೇಂಜ್ಮೆಂಟ್ ಮಾಡಿ ಮತ್ತು ಪೊಲೀಸ್ ಇಲಾಖೆ ಜೊತೆ ಸಂಪರ್ಕ ಮಾಡಿ ಪೊಲೀಸ್ ಇಲಾಖೆಯವರು ಟ್ರಾಫಿಕ್ ತೊಂದರೆ ಆಗಲಾರದಂತೆ ಒಂದು ಜಾಗವನ್ನು ಅಲ್ಲೇ ಇದು ಮಾಡಿ ದೊಡ್ಡ ಪುತ್ಥಳಿಯನ್ನ ಸ್ಥಾಪಿಸುವಂತ ಪ್ರಯತ್ನ ನಡೆದಿದೆ, ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಈ ನಮ್ಮ ಮನವಿ ಕೊಟ್ಟ ಕಾರ್ಯ ಬೇಗ ನೆರವೇರಲಿ ಅಂತೇಳಿ ನಾವು ಆಶಿಸ್ತೀವಿ. ಹೆಸರು ಸುಧಾಕರ್ ಕನ್ನ. ಬಹುಜನ ಸಮಾಜ ಪಾರ್ಟಿ ವಿಜಯಪುರ ಘಟಕದ ಎಲ್ಲಾ ಪದಾಧಿಕಾರಿಗಳ ಒಂದು ಒಪ್ಪಿಗೆ ಮೇರೆಗೆ ಏನಪ್ಪಾ ಅಂತಂದ್ರೆ ವಿನಂತಿ ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈಗಿರುವ ಪುತ್ಥಳಿಯನ್ನು ಚಿಕ್ಕದಾಗಿದ್ದು ಮತ್ತು ಬೇರೆ ಕಡೆ ಲೇಟೆಸ್ಟ್ ಆಗಿ ತಯಾರು ಮಾಡಿದ್ದಾರೆ. ಅದೇ ರೀತಿ ಈಗ ಪ್ರಪೋಸಲ್ ಅದ ಅಂತ ನಮಗೆ ಮೊದಲೇ ಗೊತ್ತಿತ್ತು, ಆದರೆ ಅದನ್ನ ಅಮೌಂಟ್ ಕಡಿಮೆ ಅದ. ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಒಂದು 50 ಲಕ್ಷದಲ್ಲಿ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಕಾಯ್ದಿರಿಸಿರ್ತಕ್ಕಂಥ ಒಂದು ಆ ಒಂದು ಅನುದಾನದಲ್ಲಿ ಸುಮಾರು 50 ಲಕ್ಷದಷ್ಟು ಮೊತ್ತದ್ದು ಒಂದು ವಿಶೇಷವಾದಂಥ ಒಂದು ವೃತ್ತವನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಬಾಬಾ ಸಾಹೇಬರದ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲರದ್ದು ಒಂದು ಒತ್ತೆ ಅದ. ಅದಕ್ಕೆ ಆಗಲೇ ನಮ್ಮ ಹಿರಿಯರು ಹೇಳಿದಂಗೆ ಈಗ ಮಾನ್ಯ DC ಸಾಹೇಬರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಮ ಒಪ್ಪಿಗೆ ವಿನಂತಿ ಏನಂದ್ರೆ 50 ಲಕ್ಷದ ಮೊತ್ತದ್ದನ್ನು ನಾವು ನಿರ್ಮಾಣ ಮಾಡಬೇಕು ಅಂತ. ಮೊದಲೇ ಪ್ರಪೋಸಲ್ ಇದೆ ಗೊತ್ತದ, ಅದರ ಸಣ್ಣ ಮೊತ್ತದಲ್ಲಿದೆ, ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು, ದೊಡ್ಡ ಮೊತ್ತದಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ. ರಾಜು ಗುಬ್ಬೇವಾಡ, ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು.